ಮೂರನೇ ಬಾರಿ ರಾಮನಗರದಲ್ಲಿ ನಿಲ್ಲಿಸಿದ ಕಾರಣ ಅಲ್ಲಿ ನನಗೆ ಹಿಂದೆ ಒಬ್ಬರನ್ನ ಅಭ್ಯರ್ಥಿ ಪಕ್ಷದಿಂದ ಮಾಡಿ ಅವ್ರು ಕೈ ಕೊಟ್ಟೋದ್ರು ಅಂತೇಳಿ ಕಾರ್ಯಕರ್ತರು ಒತ್ತಡಕ್ಕೆ ಹಾಕ್ತಿದ್ದೆ ಅಷ್ಟೇ. ಅನಿತಾ ಕುಮಾರಸ್ವಾಮಿಯವರು ಯಾವುದೇ ಕಾರಣಕ್ಕೂ ಅವರು ಮತ್ತೆ ಅಭ್ಯರ್ಥಿ ಆಗ್ತಕ್ಕಂಥದ್ದಕ್ಕೆ ಅವರು ಒಲವೂ ಇಲ್ಲ, ಅವರ ರಾಜಕೀಯದ ಚುನಾವಣಾ ರಾಜಕೀಯದ ದೂರ ಇದ್ದಾರೆ. ಅಂದರೆ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲೋದು ಈ ಬಾರಿ ಅಂತ ಅಲ್ಲ, ಅವ್ರನ್ನ ನಾನು ದುರುಪಯೋಗ ಪಡಿಸ್ಕೊಂಡಿದ್ದೀನಿ. ಅನಿತಾ ಕುಮಾರಸ್ವಾಮಿಯವ್ರನ್ನ ಪಕ್ಷಕ್ಕೆ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಅರಕೆ ಕುರಿ ಮಾಡ್ತಾರೆ ಅಂತಲೂ ಭಾಳ ಜನ ಮಾತಾಡೋದು. ಪಕ್ಷದ ಗೌರವ ಉಳಿಸ್ಲಿಕ್ಕೆ ಅನಿತಾ ಕುಮಾರಸ್ವಾಮಿಯನ್ನು ಕರ್ಕೊಂಬಂದಿದ್ದು, ಪಕ್ಷದ ಗೌರವ ಹಾಳು ಮಾಡಲಿಕ್ಕೆ ಕರ್ಕೊಂಬಂದಿಲ್ಲ. ಅದನ್ನು ನಾಡಿನ ಜನತೆಗೆ ಕೈ ಮುಗಿದು ಹೇಳ್ತೀನಿ, ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೀನಿ. ಅವರೇನು ರಾಜಕೀಯದಲ್ಲಿ ನಾನು ಏನೋ ಸಾಧನೆ ಮಾಡಬೇಕು ಅನ್ನೋದೇನಿಲ್ಲ. ಅವರು ಈ ಆಲ್ರೆಡಿ ಒಂದು ಚುನಾವಣಾ ಕಣದ ದೂರ ಹೆಸರದು ನಿಖಿಲ್ ಕುಮಾರಸ್ವಾಮಿ ಬಿಟ್ಟುಬಿಟ್ಟಿದ್ದಾರೆ ರಾಜಕೀಯ ಮಾಡಲಿಕ್ಕೆ. ಇಲ್ಲೇನೋ ಅದ್ಯಾವುದೋ ಸೊಸೆ ಬಂದಲು ಇನ್ನೊಬ್ಬಳು ನಾನು ರಾಜಕೀಯಕ್ಕೆ ಬರಬೇಕು ಅಂತ ಈ ಸೊಸೆಗಳು ಹೊಡೆದಾಟ ಇಲ್ಲ. ಆಸ್ತುತ ರಾಜಕಾರಣ ಬೇರೆ, ನನ್ನ ಹೆಂಡತಿ ರಾಜಕಾರಣ ಬೇರೆ. ನನ್ನ ಹೆಂಡತಿ ಬಂದಿದ್ದು ಈ ಪಕ್ಷ ಉಳಿಸ್ಲಿಕ್ಕೆ. ಅದರಿಂದ ಆ ಒಂದು ಇದು ಕ್ಯಾಟಗರಿಗೆ ಇಲ್ಲಿ ಸೇರಿಸಬೇಕಾಗಿಲ್ಲ. ನಾನು ಪಕ್ಷ ಉಳಿಸ್ಬೇಕಾದ್ರೆ ಕೆಲವು ತೀರ್ಮಾನ ಮಾಡಿದ್ದೀನಿ. ಇವತ್ತು ಈ 15 ವರ್ಷದಿಂದ ಪಕ್ಷ ಉಳಿಸ್ಬೇಕಾದ್ರೆ ಕಟ್ಟಬೇಕಾದ್ರೆ ಇನ್ನೂ ಈ ಮಟ್ಟಕ್ಕೆ ಉಳಿಸಿರ್ತಕ್ಕಂಥ ನನಗೊತ್ತು ಕಷ್ಟ. ಅದರಿಂದ ಇಲ್ಲಿ ನನ್ನ ಕುಟುಂಬ ಮಧ್ಯಕ್ಕೆ ತರಬೇಡಿ. ಯಾವುದೇ ಕಾರಣಕ್ಕೂ ಅನಿತಾ ಕುಮಾರಸ್ವಾಮಿ ಪ್ರಶ್ನೆ ಇಲ್ಲ, ಅವ್ರು ಬರೋದೂ ಇಲ್ಲ. ಗೌರವಯುತವಾಗಿ ಈ ಕುಟುಂಬದ ಗೌರವ ಉಳಿಸ್ತಕ್ಕಂಥದ್ದು ನಡ್ಕೊಂಬಂದಿದ್ದಾಳೆ ಸರ್.